ಇಂದ್ರೆ ಗೌರವಾನಿತ ಉಪಲೋಕಾಯುಕ್ತರು ಕರ್ನಾಟಕ ರಾಜ್ಯ ಇವರಿಂದ ಸಾರ್ವಜನಿಕ ಅಹವಾಲು ಕುಂದುಕೊರತೆ ದೂರು ವಿಚಾರಣೆ ಹಾಗೂ ಪ್ರಕರಣಗಳ ವಿಲೇವಾರಿ ಸಭೆ. ಟೋಕನ್ ನಂಬರ್ 1 ಸರ್, ಶ್ರೀಮತಿ ರಜಿಯಾ ಅಬ್ದುಲ್ ಗಫಾರ್ ಇನಾಮದಾರ್, ಸಾಕಿನ್ ದಿವಟಗೇರಿ ವಾಣಿ, ರುಕ್ಕಮಂಗದ ಹೈಸ್ಕೂಲ್ ಹತ್ರ ವಿಜಯಪುರ ಅವರು. ದಯವಿಟ್ಟು ವೇದಿಕೆಗೆ ಬರಬೇಕು. ಇದು ಆಯುಕ್ತರು ಕೊಟ್ಟಿದೆಯಮ್ಮ, ಅರ್ಜಿ ಕೊಟ್ಟಿದೆಯಾ? ಒಂದು ವರ್ಷ ಆಯಿತು. ಆಯುಕ್ತರು ಮಹಾನಗರ ಪಾಲಿಕೆ ಯಾರಪ್ಪ? ಯಾರಿದ್ದಾರೆ ಸರ್? ಮಹಾವೀರ್ ಬರೋಣ ಸರ್. ಮುನ್ಸಿಪಾಲ್ಟಿ ಇದೇನು ಸರ್? ಕಮ್ ಹಿಯರ್. ಇಲ್ಲ ಇಲ್ಲ, ಬ್ಯಾಡ ತಾಡಿ, ಇಲ್ಲೇ ಮಾಡಿಸ್ತೀನಿ ಸರ್. ನಮಸ್ತೆ ಸರ್. ಹೌದು ಸರ್, ಇದು ಹಳೆ ಕಟ್ಟಡದ ಅವಶೇಷ ಅದಾವೆ ಸರ್. ನಮ್ಮ ಕಡೆ ತೆಗಿಯಕ್ಕೆ ಹೋಗಿದ್ರು ಸರ್, ಅವ್ರ ರೆಜಿಸ್ಟೆನ್ಸ್ ಬಂದದ, ಒಂದು ವಾರದೊಳಗೆ ಕ್ಲಿಯರ್ ಮಾಡಿಕೊಡ್ತೀವಿ. ಏನು ಬಂದಿದೆ? ಅವರು ಹಳೆ ಕಟ್ಟಡದ ಅವಶೇಷ ಅದಾವೆ ಸರ್ ಅಲ್ಲೇ. ಇವ್ರಿಗೆ ಅರ್ಜಿ ಕೊಟ್ಟ ನಂತರ ನಮ್ಮ ಇಂಜಿನಿಯರಿಂಗ್ ಸೆಕ್ಷನ್ದವರು, ಹೆಲ್ತ್ ಸೆಕ್ಷನ್. ಹಳೆ ಕಟ್ಟಡ ಯಾರ್ದು? ಅವ್ರು ಇವರು ಇನ್ನೊಬ್ರು ಅದಾರಲ್ಲ ಸರ್, ಇವ್ರು ಅಗ್ನೇಶ್ವರ್ ಅವ್ರದ್ದು. ಹಳೆ ಕಟ್ಟಡದ ಅವಶೇಷಗಳನ್ನ ಇಟ್ಟಾರ ಸರ್. ನೋಡಿ, ಅವ್ರಿಗೆ ಒಂದು ನೋಟಿಸ್ ಕೊಡಬೇಕು. ಕೊಡ್ತೇನೆ ಸರ್. ಕ್ಲಿಯರ್ ಮಾಡಬೇಕು. ಮಾಡ್ತೀವಿ ಸರ್. ಒಂದು ವಾರ? ಒಂದು ವಾರದೊಳಗೆ. ಇಲ್ಲ ಅಂತಂದರೆ ಒಂದು ವಾರ. ಈ ಕಸ ಏನು ರೀ, ಅವಶೇಷನೇನು ರೀ ಇದು? ಇಲ್ಲ ಸರ್, ಇನ್ನೂ ಅದಾವೆ ಸರ್ ಬಾಜುಕ. ತೊಲಿಯದ ಅವಶೇಷ ಇರೋದು ಬಿಡ್ರಿ, ಈ ಕಸ ಎತ್ತ ಹಾಕ್ಸ್ರಿ. ಹಾಕ್ಸ್ತೇನೆ ಸರ್, ಕಸ ಎತ್ತ. ವಿದಿನ್ ತ್ರೀ ಡೇಸ್? ಅದು ಎತ್ತದೆ ಹೆಂಗಪ್ಪ ನೀವು? ತ್ರೀ ಡೇಸ್ ಒಳಗೆ ಕಸ ತೆಗಿತೇನೆ ಸರ್. ತ್ರೀ ಡೇಸ್ ಒಳಗೆ ತೆಗೆದು ಕೊಡ್ತೇನೆ ಸರ್. ನಾನು ಇನ್ನು 3 ದಿವಸ ಇರ್ತೀನಿ ಇಲ್ಲೇ ಸರ್. ಗೊತ್ತಾಯ್ತಾ? ಹಾಗೆ ನಾಳೆ ನಾಡಿದ್ದು ಟೈಮ್ ಇದೆ, ನನಗೆ ಹೋಗೋದ್ರೊಳಗೆ ಬಂದು ರಿಪೋರ್ಟ್ ಕೊಡಬೇಕು. ಸಚಿತ್ರ ಫೋಟೋ ಕ್ಲಿಯರ್ ಕೊಡ್ತೇನೆ ಸರ್. ಹಾಂ, ಕೊಡ್ತೇನೆ ಸರ್. ಕೊಡದಿದ್ರೆ ಇಲ್ಲಿ ರಿಜಿಸ್ಟರ್ ಮಾಡ್ಕೊತೀನಿ, ಆ್ಯಕ್ಷನ್ ತೊಗೊಳ್ತೀನಿ. ಆಗಲಿ ಸರ್, ಆಗಲಿ ಸರ್. ನಮಸ್ತೆ. ಶ್ರೀ ಜಹೀರ್ ಶೌಕತ್ ಅಲಿ ತಿಕೋಟ್ಕರ್, ಆಯುಕ್ತರು ಮಹಾನಗರ ಪಾಲಿಕೆ ವಿಜಯಪುರ. ಶ್ರೀ ಜಹೀರ್ ಶೌಕತ್ ಅಲಿ. ಕಂಪ್ಲೇಂಟ್ ಅಲ್ರಿ? ಏನು ರೀ ಇದು? ಹೇಳಿ ಏನಿದು? ಸರ್, ರೋಡ್ ಬರ್ತಿದ್ದೆಮ್ಮ, ದುಕಾನ ಕಾಡಿದ್ದೆ ನೀವು. ಅಟಲ್ ಬಿಹಾರ್ ವಸತಿ ಸರ್ಕಲ್ ಬಂತು. ಹಾಂ, ಈ ದುಕಾನ್ಗೆ ಹೋಗಿದ್ದೆ. ಏನಾಯಿತು? ಕನ್ನಡದಲ್ಲಿ ಇದೆ ಸರ್, ನಾಲ್ಕು ಅಂಗಡಿ ಅದಾವೆ. ಹ್ಞೂ, ಇದು ಮುನ್ಸಿಪಾಲ್ಟಿ ಇದೆ. ನೀವು ತೆಗ್ದಿರ್ರಿ, ಹಂಗೆ ರೋಡ್ ಮಾಡಿ. ಮೊನ್ನೆ ತೆರವುಗೊಳಿಸಿದಾರೆ? ಇಲ್ಲ, ಬರೀ ಅತಿಕ್ರಮಣ ತೆಗ್ದಾರೆ. ಮೂರು ಸತಿ ಅವ್ರು ಕೋರ್ಟಿಂಗ್ ಆರ್ಡರ್ ಇತ್ತು ಸರ್. ಹ್ಞೂ, ಆರ್ಡರ್ ಎಕ್ಸ್ಚೇಂಜ್ ಇಲ್ಲ. ಲೀಸ್ ಮುಗಿದೋಗಿದೆ, ಲೀಸ್ ಮುಗಿದಿದೆ ತೆರವು ಮಾಡಿದ. ಲೀಸ್ ಮುಗ್ದಿದ್ರು ಕೂಡ ಅವ್ರಿಗೆ ನೋಟಿಸ್ ಕೊಟ್ಟು ಆರ್ಡರ್ ಮಾಡಿ ಎಲ್ಲ ಮಾಡಬೇಕು. ಎರಡು ಖರೀದಿನೂ ಕೊಟ್ಟಾರೆ ಸರ್. ಇದ್ರಲ್ಲ 99 ವರ್ಷ, 50 ವರ್ಷ, 60 ವರ್ಷ, 30 ವರ್ಷ ಅವ್ರಿಗೆ ಖರೀದಿ ಹಾಕಿ ಕೊಡಪ್ಪ ಆದೇಶ ಆಗಿರುತ್ತೆ ಸರ್. ಏನು ಸ್ವಲ್ಪ ಅಭ್ಯಾಸ ಮಾಡ್ಬೇಕು ಸರ್. 2020 ಕ್ಲಾಸ್ ಆಗಿದೆ ಸರ್ ಅವ್ರದ್ದು ಲೀಸ್. ಖರೀದಿ ಹಾಕಿ ಕೊಡಪ್ಪ ಅಂದಾರಲ್ಲ, ಆ ಬಗ್ಗೆ ಗೊತ್ತು. ಅವಾಗ ಅಂದಿದ್ರಿ ಸರ್, ಈಗ ಅಂತಿಲ್ಲ. 2024 ಕ್ಲಾಸ್ ಆಗದ ಮೇಲೆ ನಾನು ಈಗ ಒಂದು ಕೆಲಸ ಮಾಡ್ರಿ, ಏನಾದ್ರು ಒಂದು ಆರ್ಡ್ರ್ ಮಾಡ್ಬೇಕು ಅವ್ರದಕ್ಕೆ. ಇವಾಗ ಅವರು ಅರ್ಜಿ ಕೊಡ್ತಾರೆ, ನೋಡಿರಿ ಇವ್ರದ್ದು ಲೀಸ್ ಅವಧಿ ಮುಗಿದಿದ್ರೂ ಕೂಡ ನೀವು ಅವ್ರ ಮೇಲೆ ಕ್ರಮ ತೊಗೊಂಡಿಲ್ಲ ಅಂತ ಅರ್ಜಿ ಕೊಡ್ತಾರೆ, ಕರೆಕ್ಟಾ? ನೀವು ಅದನ್ನು ಪರಿಶೀಲನೆ ಮಾಡಬೇಕು. ಅಲ್ಲ, ಮುಗ್ದಿದೆಯಾ? ಕಾನೂನು ಪ್ರಕಾರ ವಾಪಸ್ ತಗೋಬೇಕಾ, ಇಲ್ಲ ಅವರಿಗೆ ಮಾರಾಟ ಮಾಡಬೇಕಾ, ಅಥವಾ ಇನ್ನೇ ಕಾನೂನು ಪ್ರಕಾರವಾಗಿ ಏನು ಅವ್ರನ್ನ ಕ್ರಮ ತಗೋಬಾರ್ದ? ಏನೋ ಒಂದು ಆರ್ಡ್ರ್ ಮಾಡಿ ಅವ್ರಿಗೆ ಕೊಡಬೇಕು. ಹಿಂದಿನ ಆಸ್ತಿ ನಮ್ದೇ ಸರ್, 40 ವರ್ಷ ಆಯ್ತು ರೀ ಇದು. ಹ್ಯಾಂಗ ರೀ ನಮ್ಮ ಜೀವನ ಸರ್? ಆಯ್ತು, ಆರ್ಡ್ರ್ ಮಾಡಿಕೊಡಿ ಅವ್ರಿಗೆ. ಇಲ್ಲಾಂದರೆ ಅವ್ರನ್ನ ಎತ್ತಾಕಬೇಕು ಅಂತಂದರೆ ಕಾನೂನು ಪ್ರಕಾರವಾಗಿ ಕಾನೂನು ಪ್ರಕಾರವಾಗಿ ಎತ್ತಾಕ್ಸಿ. ಲೀಸ್ ಅವಧಿ ಮುಗಿದೋಗಿದ್ದು ಇದ್ದು ಅವ್ರಿಗೆ ಕ್ರಯಪತ್ರ ಮಾಡ್ಕೊಳೋಕ್ಕಾಗಲ್ಲ ಅನ್ನೋ ಸರ್ಕಾರದ ಪಾಲಿಸಿ ಇಲ್ಲ ಅಂತಂದರೆ ತೆಗೆದಾಕಿ. ಇಲ್ಲ ಸರ್ಕಾರದಿಂದ ತಡೀರಿ, ಮಧ್ಯೆ ಮಾತಾಡಬಾರ್ದು. ಸರ್ಕಾರದಿಂದ ಅವ್ರಿಗೆ ಅಲ್ಲೇ ಇರಬೇಕು ಅಂತಂದು ಏನಾದ್ರು ಅವ್ರಿಗೆ ರಕ್ಷಣೆ ಇದ್ದರೆ ಮಾಡಬೇಡಿ. ಕಡದ ಬರ ಇದೆಲ್ಲ ತೆರವುಗೊಳಿಸಿದ್ದಾರೆ ಸರ್. ಈ ಥರ ಲೀಸ್ ಕೊಟ್ಟು ಒತ್ತುವರಿ ಮಾಡಿಕೊಂಡದ್ದು ಈ ಸೈಡ್ ಆಪೋಸಿಟ್ ಸೈಡ್ ಇದೆಲ್ಲ. ದೇ ಹ್ಯಾವ್ ಗಾಟ್ ದೇರ್ ಓನ್ ಪರ್ಸನಲ್ ಗ್ರೀವಿಯನ್ಸಸ್, ಪರ್ಸನಲ್ ವೆಂಜಿಯನ್ಸಸ್. ದೇ ವಾಂಟ್ ಟು ಡೂ ಇಟ್ ಥ್ರೂ ಲೀಗಲಿ. ಅವ್ರಿಗೊಂದು ನೋಡಿಬಿಟ್ಟು ಮಾಡಿಕೊಟ್ರಾಯ್ತು, ಆರ್ಡರ್ ಮಾಡಿಬಿಟ್ರಾಯ್ತು. ಇಫ್ ಈ ಶುಡ್ ನಾಟ್ ಬಿ ಎವಿಕ್ಟೆಡ್, ಈ ಈಸ್ ಪ್ರೊಟೆಕ್ಟೆಡ್ ಅಂಡರ್ ಎನಿ ಲಾ ಆರ್ ಬೈ ಆರ್ಡರ್ ಆಫ್ ದಿ ಕೋರ್ಟ್ ಆರ್ ಬೈ ದಿ ಪಾಲಿಸಿ ಆಫ್ ದಿ ಗೌರ್ಮೆಂಟ್, ಈ ಶುಡ್ ಬಿ ಪ್ರೊಟೆಕ್ಟೆಡ್. ಗಿವ್ ದಿ ಎಂಡಾರ್ಸ್ಮೆಂಟ್, ದಿಸ್ ಈಸ್ ದಿ ಪ್ರೊಟೆಕ್ಷನ್ ಗಿವನ್. ಇಫ್ ಯು ಆರ್ ಅಗ್ರೀಡ್, ಗೋ ಟು ದಿ ಕೋರ್ಟ್. ಅಷ್ಟೇ, ಇವರು ಅದನ್ನು ಮಾಡಲ್ಲ, ಪೆಂಡಿಂಗ್ ಇಟ್ಕೊಂಡು ಕೂತ್ಕೊಂತಾರೆ. ದಟ್ಸ್ ದಿ ಪ್ರಾಬ್ಲಮ್. ಬರೇ ಮಾರಿದ್ರಿ ಮತ್ತೊಬ್ಬರಿಗೆ, ಗೌಂಟನ್ ಜಾಗ ಕೊಟ್ಟಿದ್ರು ನನಗೆ. ಹೊಲ ಮನಿ ಏನೂ ಇಲ್ಲ, ಅಣ್ಣ ತಮ್ಮ ಸಹಿತ ನೋಡಿದಲ್ಲ, ಏನೂ ಇಲ್ಲ, ತಿರ್ಕೊಂತಿದ್ದೆ ನಾನು. ಆ ಪಂಚಾಯತಿ ಜಾಗ ಮಾರಿದ್ದು 10 ವರ್ಷ ಅದು ಕೇಸ್ ನಡೆದು ಕೋರ್ಟ್ನ್ಯಾಗ ನ್ಯಾಯ ಮಾಡಕ್ ಹೋದ್ರು ಸಾಹೇಬ್ರು. ಮನೆ ಮನೆ ಜಾಗ ಇದೆಯಾ? ಹ್ಞೂ, ಗೌಂಟನ್ ಜಾಗ ರೀ, ಅದು ಮಾಡ್ಯಾರ, ಬರ್ದಾರ ಇದ್ರಾಗ ರೀ, ಪಂಚಾಯತಿ ಒಳಗೆ. ಕೋಳೂರು ಪಂಚಾಯತಿ ರೀ, ಲೇಬ್ಗೇರಿ. ಯಾವ ಊರು? ಲೇಬ್ಗೇರಿ. ಲೇಬ್ಗೇರಿ ಗೌರಮ್ಮ ಹೆರ್ಜರ್ ರೀ.
ಕೋಳೂರು ಅಂತ ಇದೆ ಗೌಂಟನ್ ಜಾಗ ಲೇಬಗೇರಿಯಾಗ ರೀ. ಸರ್ವೇದವ್ರು ಸುಪ್ರೇಜಿಯರ್ ರೀ ಮದಭಾವಿ ಸುಳ್ಳು ಮಾಡ್ಯಾನ್ರಿ. ಗೌಂಟನ್ 40 ಮನಿ ಅದಾವ, ನಂದೊಂದ ಮನಿ ಬೇರೆ ಐತಂತ ಡಿವೈಡ್ ಮಾಡ್ಯಾರ್ರಿ, ಹೊರಗಡೆ ಐತಂತ. ಕೋರ್ಟ್ ಆರ್ಡರ್ ಆಗೈತಿ, ಎಲ್ಲಿ ಅಳದ್ ಕೊಡಕ್ ತಯಾರಿಲ್ಲ, ಬರೇ ಸೊಟ್ಟ ಪಟ್ಟ ಅಳಿತಾರ. ಇವ್ರು ಅರ್ಜಿ ಕೊಟ್ಟಿದಾರ ಈ ಗ್ರಾಮ ಪಂಚಾಯತಿ ಕಾರ್ಯಾಲಯ ಕೋಳೂರು ತಾಲೂಕು ಮುದ್ದೇಬಿಹಾಳ, ಇದರಲ್ಲಿ ಮುದ್ದೇಬಿಹಾಳ ತಾಲೂಕು ನೇಬಗೇರಿ ಗ್ರಾಮ. ನನ್ನ ಆಸ್ತಿ ಪಂಚಾಯಿತಿ ನಂಬರ್ 605, ಕ್ಷೇತ್ರ 30x40 ಅಳತೆ ಜಾಗದಲ್ಲಿ ಸರ್ಕಾರದ ವಸತಿ ಯೋಜನೆ ಅಡಿಯಲ್ಲಿ ಮನೆ ಕಟ್ಕೊಂಡಿದ್ದೀನಿ. ಮನೆ ಕಟ್ಕೊಂಡಿದ್ದಾರೆ ಹೌದಾ? ಕಳೆದ 10 ವರ್ಷದಿಂದ ಸದರಿ ನಿವೇಶನದ ಉತ್ತರ ಕೊಡ್ತಾ ಇಲ್ಲ, ಮನೆ ಇದೆ ಅದರೊಳಗಿದ್ದಾರೆ, ದಾಖಲೆ ಕೊಡ್ತಾ ಇಲ್ಲ ನೀವು. ಅಂತ ಉತ್ತಾರೆ ಕೊಡುವಂತೆ ಧರಣಿ ಸತ್ಯಾಗ್ರಹ ಉಪವಾಸ ಎಲ್ಲ ಮಾಡಿದ್ರೂ ಕೂಡ ಏನೂ ಕೊಡ್ತಾ ಇಲ್ಲ ಅಂತ ಹೇಳ್ತಾರೆ, ಗೊತ್ತಾಯ್ತಾ? ನೀವು ಇದನ್ನು ಪರೀಕ್ಷೆ ಮಾಡಬೇಕು. ಅವ್ರ ದಾಖಲಾತಿಗಳೇನೇನಿದೆ ಸ್ವಲ್ಪ ಹೇಳ, ಮಧ್ಯ ಮಾತಾಡ್ಬಾರ್ದು. ಈಗ ಒಬ್ರು ಮಾತಾಡುವಾಗ ನಾವು ಮಧ್ಯ ನಾನು ಹೇಳೋದು ನಿಮ್ಗೆ ಗೊತ್ತಾಗಲ್ಲ, ನೀವು ಹೇಳೋದು ನಮಗೆ ಗೊತ್ತಾಗಲ್ಲ, ಹೇಳೋ ತಂಗ ಕೇಳಿಸ್ಕೊಳ್ಳಿ, ಗೊತ್ತಾಯ್ತಾ? ಈಗಾಗಲೇ ಅವ್ರು ಅರ್ಜಿ ಕೊಟ್ಟಿದ್ರೆ ಗೊತ್ತಾಯ್ತಾ ಅವರು ಯಾವತ್ತು ಬರಬೇಕು ಆಫೀಸ್ಗೆ ಹೇಳಬೇಕು. ನಿಮ್ಮ ಆಫೀಸಿಗೆ ಬರ್ತಾರೆ, ನಿಮಗೆ ಆ ದಾಖಲೆಗಳೆಲ್ಲ ಪರಿಚಯ ಮಾಡಿಕೊಡಿ. ಆ ಅಜ್ಜಿ ಗೊತ್ತಾಗಲ್ಲ ಪಾಪ, ಅದಕ್ಕೆ ಅವ್ರ ಹತ್ರ ದಾಖಲೆಗಳಿದ್ದಾವೆ, ಅದರಲ್ಲಿ ನೋಡಿ ನಿಮ್ಗೆ ಯಾವ್ಯಾವ್ದು ಬೇಕೋ ದಾಖಲಾತಿಗಳನ್ನು ಜೆರಾಕ್ಸ್ ಮಾಡಿಸ್ಕೊಡಿ. ಅದರಲ್ಲಿ ಬಡವರಿಗೆ ಸಹಾಯ ಮಾಡಬೇಕು, ಅನುಕೂಲ ಮಾಡಬೇಕು. ಅವ್ರಿಗೆ ಓದು ಬರ ಬರದೇ ಇದ್ದವ್ರಿಗೆ ನೀವು ತಿಳ್ಕೊಂಡಿರೋರು, ಓದು ಬರ ಬರೋರು ನೀವೇ ಸಹಾಯ ಮಾಡಬೇಕು, ಗೊತ್ತಾಯ್ತಾ? ಅವ್ರಿಗೆ ನೀನು ಈ ದಾಖಲೆ ಕೊಟ್ಟಿಲ್ಲಮ್ಮ, ಇದನ್ನು ಬರ್ಕೊಂಡು ಇದನ್ನು ತೊಗೊಂಬಾ ಅಂತ ಬಿಸಾಕಿದ್ರೆ ಏನಾಗುತ್ತೆ ಹೇಳಿ? ಎಲ್ಲಿ ತಾಡಿ ಅಮ್ಮ ಮಾತಾಡಬೇಡ, ನಿನ್ನ ಪರವಾಗಿ ನಾನು ಹೇಳ್ತಾ ಇರೋದು, ಹಾಂ ಗೊತ್ತಾಯ್ತಾ? ಅಂಥವ್ರು ಬಂದಾಗ ನೀವೇನೇ ಎಲ್ಲ ಮಾಡಿಕೊಟ್ಟು ಕಾನೂನು ಪ್ರಕಾರ ಅವ್ರಿಗೆ ಹಕ್ಕಿದ್ರೆ ಸಹಾಯ ಮಾಡಿ ಮಾಡಿಕೊಡ್ತು, ಗೊತ್ತಾಯ್ತಾ? ಈ ವಯರ್ ಯು ಮಸ್ಟ್ ಮಾನಿಟರ್, ಗೊತ್ತಾಯ್ತಾ? ಇಮಿಡಿಯೇಟ್ಲಿ ಯು ಶುಡ್ ಸಿ ದಟ್ ಇಫ್ ಶಿ ಇಸ್ ಲೀಗಲಿ ಎಂಟೈಟಲ್ ಟು ಇಮಿಡಿಯೇಟ್ಲಿ ಯು ಶುಡ್ ಡೂ ದಟ್, ಗೊತ್ತಾಯ್ತಾ? ಅವ್ರ ಕೈಲಿ ಮಾನಿಟರ್ ಮಾಡಿಸಿ ಅವ್ರು ನೀವೇ ಏನು ಬೇಕೋ ದಾಖಲಾತಿಗಳೆಲ್ಲ ಇದೆ ಅಜ್ಜಿ ಹತ್ರ ಇದ್ದಂಗಿದೆ ಎಲ್ಲ, ಎಷ್ಟೊಂದು ಇಟ್ಕೊಂಡಿದೆ ನೋಡಿ. ಅವರೆಲ್ಲ ಕಳೆಯಲ್ಲ, ವಯಸ್ಸಾದವರು ಕರೆಕ್ಟಾಗಿ ಇಟ್ಟಿರ್ತಾರೆಲ್ಲ, ಫಾಲೋ ಅಪ್ ಮಾಡಿ ಅವ್ರದ್ದು ಏನಿದೆ ಲೀಗಲ್ಲಾಗಿ ಏನು ಮಾಡ್ಕೊಳ್ಬೇಕು ಮಾಡಿಕೊಟ್ಟು ಪಕ್ಕ ಡಾಕ್ಯುಮೆಂಟ್ ಮಾಡಿಕೊಡ್ಬೇಕು. ಹಾಂ, ಶ್ರೀ ಬಸವರಾಜ್ ಸುಭಾಷ್ ಕುಬ್ಕಡ್ಡಿ. ವಕ್ಫ್ ಬೋರ್ಡ್ದು ಇದ್ದರೆ ಇದಕ್ಕೂ ಕನೆಕ್ಟೆಡ್ ಇದ್ದರೆ ನಾವೇನು ಮಾಡೋಕ್ಕಾಗಲ್ಲ. ಇದು ಜಿಲ್ಲಾಧಿಕಾರಿಗಳಿಂದ ಒಂದು ವರದಿ ತರಿಸ್ತೀವಿ, ಅವ್ರ ವರದಿ ಏನು ಹೇಳ್ತಾರೆ ಅದ್ರ ಮೇಲೆ ವಿ ವಿಲ್ ಆ್ಯಕ್ಟ್ ಅಪಾನ್. ಜಿಲ್ಲಾಧಿಕಾರಿಗಳು ಇನ್ಸ್ಪೆಕ್ಷನ್ ಮಾಡಿ ಇದು ವಕ್ಫಿಗೆ ಸಂಬಂಧಪಟ್ಟಿದೆಯಾ, ವಕ್ಫಲ್ಲಿರೋ ಪ್ರಾಪರ್ಟಿಗೂ ಇದಕ್ಕೂ ಸಂಬಂಧ ಇದೆಯಾ ಇಲ್ವಾ, ಸಂಬಂಧ ಇಲ್ಲ ಅಂತಂದರೆ ಕಾನೂನು ಪ್ರಕಾರವಾಗಿ ಏನು ಕ್ರಮ ತಗೋಬೋದು ತಗೋತಾರೆ. ಅಲ್ಲ ಸರಿಯಪ್ಪ, ನೋಡಬೇಕಲ್ಲ ಅಲ್ಲೂ ಅಲ್ಲಿ ವಕ್ಫಿದ್ರಲ್ಲಿ ನೋಡ್ಬೇಕು, ತೆಗೆದು ನೋಡ್ಬೇಕು, ಅಲ್ಲಿ ಅವ್ರ ಹತ್ರ ತರಿಸ್ಕೊಂಡು ನೋಡಬೇಕು. ರಿಜಿಸ್ಟರ್ ಮಾಡ್ತೀನಿ, ಮಾಡಿಬಿಟ್ಟು ಸಾಹೇಬ್ರಿಗೊಂದು ನೋಟಿಸ್ ಕೊಡ್ತೀನಿ, ಅವರು ಏನು ರಿಪೋರ್ಟ್ ಕೊಡ್ತಾರೆ ಅದನ್ನು ನಿಮಗೆ ಕಾಪಿ ಕಳಿಸ್ಕೊಡ್ತೀನಿ, ಅದು ಕಳಿಸಿದ ಮೇಲೆ ನೀವು ಅದಕ್ಕೆ ಉತ್ತರ ಕೊಡಿ, ಇಲ್ಲ ಅಂತಂದರೆ ಮಾಡಿಕೊಡ್ತಾರೆ. ಬರಲಿ ಅಲ್ಲ, ಅವರು ಕಾನೂನು ಪ್ರಕಾರವಾಗಿ ಪರಿಶೀಲನೆ ಮಾಡಿ ಮಾಡಿಕೊಡೋದಿದ್ರೆ ಕೊಡ್ತಾರೆ, ನಾವು ಇಂಥದ್ದು ಕೊಡಿ ಇಂಥದ್ದು ಬೇಡ ಅಂತ ಹೇಳೋಕ್ಕಾಗಲ್ಲ. ಕ್ಲೈಮ್ ಮಾಡ್ತಿರ್ತಾರೆ ಅದಕ್ಕೆ ಹಂಗಿರುತ್ತೆ, ಅದಕ್ಕೆ ಸಂಬಂಧ ಇಲ್ಲ ಅಂತಂದರೆ ಕಷ್ಟ. ವಕ್ಫ್ ಟ್ರಿಬ್ಯುನಲ್ನಲ್ಲಿದ್ದರೆ ಏನು ಮಾಡೋಕ್ಕಾಗಲ್ಲ. ಅದನ್ನು ನೀವು ಒಂದು ಕೆಲಸ ಅಲ್ಲಲ್ಲ ಒಂದು ಹೇಳ್ತೀನಿ ಕೇಳಿ, ಇದು ಭ್ರಷ್ಟಾಚಾರ ಕಾಯ್ದೆ ಅಡಿಗೆ ಬರುತ್ತದೆ, ಲೋಕಾಯುಕ್ತ ಕಾಯ್ದೆ ಅಡಿಗೆ ಬರೋದಿಲ್ಲ. ಅದಕ್ಕೆ ನೀವು ನಮ್ಮ ಲೋಕಾಯುಕ್ತ ಎಸ್ ಪಿರವ್ರಿಗೆ ಇದನ್ನು ದೂರು ಕೊಡಿ, ಅದು ಭ್ರಷ್ಟಾಚಾರ ಕಾಯ್ದೆ ಅಡಿಯಲ್ಲಿ ಬಂದರೆ ಅದರಲ್ಲಿ ಇನ್ವೆಸ್ಟಿಗೇಷನ್ ಮಾಡಿ ನೀವು FIR ರಿಜಿಸ್ಟರ್ ಮಾಡ್ಕೊಳ್ಳೋಕ್ಕಾದರೂ ಮಾಡಿಕೊಳ್ಳಿ, ಇಲ್ಲ ಅಂತಂದರೆ ಕಾನೂನು ಪ್ರಕಾರವಾಗಿ ಏನು ಕ್ರಮ ತಗೋಬೋದು ಮಾಡಿ ಅದಕ್ಕೊಂದು ಎಂಡಾರ್ಸ್ಮೆಂಟ್ ಕೊಡಿ. ಹಾಂ, ಇಲ್ಲ ಅವ್ರಿಗೆ ಕೊಟ್ಬಿಡ್ರಿ. ನೆಕ್ಸ್ಟ್ ಟೋಕನ್ ನಂಬರ್ 7, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಕೇಳಿ ಬಂದರೆ ನಮಗೆ ಬರಲ್ಲ, ಅದು ನೀವೇ ಮಾಡಬೇಕು. ಸೀರಿಯಲ್ ನಂಬರ್ ಟೋಕನ್ ನಂಬರ್ 18, ಶ್ರೀ ಡಾಕ್ಟರ್ ಹೊನ್ನಪ್ಪಗೌಡ ಎಂಕನಗೌಡ ಕರಿಗೌಡರ್,
ಆಯುಕ್ತರು ಮಹಾನಗರ ಪಾಲಿಕೆ ವಿಜಯಪುರ. ಹಾಗೆ ಶ್ರೀಮತಿ ಸುಮಿತ್ರಾ ಬಸಪ್ಪ ರಂಜನ್ಗಿ ಟೋಕನ್ ನಂಬರ್ 10, ತಾವು ಫಾರ್ಮ್ ನಂಬರ್ 1-2 ಸೈನ್ ಮಾಡಿ ಹೋಗಬೇಕು. ಎಲ್ಲ ಏನು ರಸ್ತೆ ಒಳಗೆಲ್ಲ ಕಟ್ಟಕ್ಕೆ ಬಿಟ್ಬಿಟ್ಟಿದ್ದೀರಾ? ಶೆಡ್ಡುಗಳು, ಮನೆಗಳು, ಪಾರ್ಕ್ಗಳು ಎಲ್ಲಾನು ಎನ್ಕ್ರೋಚ್ ಮಾಡೋಕ್ಕೆ ಬಿಟ್ಟಿದ್ದೀರಾ ಅಂತ ಕಾಣ್ತದೆ. ಸೀರಿಯಸ್ ಡ್ರೈವ್ ಮಾಡ್ಬೇಕು ನೀವು ಸಾಹೇಬ್ರೆ. ಸೀರಿಯಸ್ ಡ್ರೈವ್ ಮಾಡಬೇಕು, ಯಾಕೆಂದ್ರೆ ಇವೇ ಜಾಸ್ತಿ ನೋಡಿದ್ದೀವಿ. ರಸ್ತೆ ಒಳಗೆ ಯಾರೋ ಅನಧಿಕೃತ ಶೆಡ್ ಕಟ್ಕೊಂಡಿದ್ದಾರೆ. ಅದನ್ನೇ ಸರ್ಕಾರಿ ನೌಕರರು ನನಗ ಮುನ್ಸಿಪಾಲ್ಟಿ ಕೊಟ್ಟಿದ್ರಿ. ಇಫ್ ಇಟ್ ಈಸ್ ನಾಟ್ ಎ ಪರ್ಮನೆಂಟ್ ಶೆಡ್, ಪರ್ಮನೆಂಟ್ ಸ್ಟ್ರಕ್ಚರ್, ದೇರ್ ಈಸ್ ನೋ ನೀಡ್ ಟು ಇಶ್ಯೂ ನೋಟಿಸ್ ಎನಿಥಿಂಗ್. ಟೆಂಪ್ರರಿ ಇದ್ದರೆ ಏನು ಮಾಡಬೇಕಾಗಿಲ್ಲ. ಪರ್ಮನೆಂಟ್ ಸ್ಟ್ರಕ್ಚರ್ ಇತ್ತು ಅಂತಂದರೆ ಅವ್ರಿಗೆ ನೋಟಿಸ್ ಕೊಟ್ಟು ಆಪರ್ಚುನಿಟಿ ಕೊಟ್ಟು ತೆಗೆದಾಕು ಅಂತ ಹೇಳಬೇಕು. ಅದರಲ್ಲಿ ರಸ್ತೆಗೆ ಏನಾದರೂ ಕಟ್ಟಿದ್ರೆ ಹೋಯ್ತು. ರಸ್ತೆ ಯಾರಪ್ಪಂದು? ಇಮಿಡಿಯೇಟಾಗಿ ಮಾಡಿ, ಒಂದು ನೋಟಿಸ್ ಕೊಡಿ. ಅದು ಪರ್ಮನೆಂಟ್ ಸ್ಟ್ರಕ್ಚರ್ ಆದರೆ ನೋಟಿಸ್ ಕೊಡಿ, ಒಂದು ವಾರದಲ್ಲಿ ತೆಗೆದಾಕ್ಬೇಕು ಅಂತ ಹೇಳಿ. ತೆಗೆದಾಕ್ತಿದ್ರೆ ತಾಕ್ಸಿ. ಪರ್ಮನೆಂಟ್ ಇಲ್ಲ. ಏನೋ ಮನೆ ಇದಂತೆ ಅಲ್ಲ, ಮನೆ ಅವ್ರು ಏನು ಮಾಡಿದ್ದಾರೆ ಮುಂದಗಡೆ, ಅದೇ ಮನೆ ಮುಂದಗಡೆ ರಸ್ತೆ ಇದೆ, ರಸ್ತೆನೂ ಸ್ವಲ್ಪ ಒಂಚೂರು ತಗೊಂಡು ಹಾಕೊಂಡ್ಬಿಡ್ತಾರೆ. ಇದು ಮನೆನಾ? ಇದು ರಸ್ತೆ, ಇಷ್ಟು ಹಾಕೊಂಬಿಟ್ಟಿದ್ದಾರೆ. ಓ, ಜಾಗ ಇತ್ತಲ್ಲ, ಇಲ್ಲಿಂದ ಈ ಕಡೆ ಯಾರು ಓಡಾಡೋದಕ್ಕೆ ಇಲ್ಲ ಅಂತ ಅವರು. ಇದು ಶಿವನ ದೇವಾಲಯ, ಇದ್ರ ಮುಂದಕ್ಕೆ. ಓಹೋ, ದೇವ್ ಅಂಗಡಿ ಗಿಂಗಡಿ ಹಾಕಿದಾರ? ನೋಡ್ರಿ ಸೀರಿಯಸ್ ಇದು. ಅವ್ರೇನು ಅಂಗಡಿ ಗಿಂಗಡಿ ಹಾಕ್ಕೊಂಡು ದೇವಸ್ಥಾನ ಇದೆಯಲ್ಲ, ವ್ಯಾಪಾರ ಚೆನ್ನಾಗುತ್ತೆ ಅಂತ ಒಂದು ಶೆಡ್ ಹಾಕ್ಕೊಂಡು ಇಡೋದು, ಒಂದು ಸ್ವಲ್ಪ ದಿನ ಆದಮೇಲೆ ಅಂಗಡಿ ಮಾಡೋದು ಎಲ್ಲ ಮಾಡ್ತಾರೆ. ಇದು ಫಾರ್ಮ್ ನಂಬರ್ 1 and 2 ಫಿಲ್ ಅಪ್ ಮಾಡಿಕೊಡಿ. ಹಾಂ, ರಿಜಿಸ್ಟರ್ ಮಾಡ್ಕೋತೀನಿ, ಅವ್ರದ್ದು ರಿಪೋರ್ಟ್ ತರಿಸ್ಕೋತೀನಿ. ಅದು ನೋಡ್ರಿ, ಇದು ಇದಾದ ತಕ್ಷಣ ಏನು ಕ್ರಮ ತೊಗೊಂಡ್ರಿ? ಇಮಿಡಿಯೇಟ್ಲಿ ಯು ಶುಡ್ ರಿಪೋರ್ಟ್. ಅವ್ರಿಗೆ ನೋಟಿಸ್ ಕೊಟ್ಟಿದ್ದು ಎವಿಕ್ಷನ್ಗೆ, ಅದಕ್ಕೆಲ್ಲ ತಕ್ಷಣ ಮಾಡಿ, ಇಮಿಡಿಯೇಟಾಗಿ ಮಾಡಿ. ಫಸ್ಟ್ ಗೋ ದೇರ್ ಆ್ಯಂಡ್ ಅಸರ್ ಟೈಮ್ ಟೇಕ್ ದಿ ಫೋಟೋಗ್ರಾಫ್ ಆ್ಯಂಡ್ ವಿಡಿಯೋ, ಅದನ್ನೆಲ್ಲ ಮಾಡಿ ದಾಖಲೆ ಮಾಡ್ಕೊಳ್ಳಿ ಫಸ್ಟು. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಬಸವನ್ ಭಾಗ್ಯವಾಡಿ ಅವರು, ನಮಗೆ ಬರಲ್ಲ, ಎಸ್ ಪಿ ಅವ್ರಿಗೆ ರೆಫರ್ ಮಾಡ್ತೀನಿ, ಅವ್ರು ಇನ್ವೆಸ್ಟಿಗೇಷನ್ ಮಾಡಿ ಮಾಡ್ತಾರೆ. ನಾವು ಇದು ಪೊಲೀಸ್ನ ಮೇಲೆ ಆ್ಯಕ್ಷನ್ ತೊಗೊಳ್ಳಿಕ್ಕೆ ಅವ್ರಿಗೆ ಅಧಿಕಾರ ಇರುತ್ತೆ. ಅವ್ರಿಗೆ ಯಾವಾಗ ಅರ್ಜಿ ಕೊಟ್ಟಿದ್ರಿ? ಕೇಸ್ ರಿಜಿಸ್ಟರ್ ಮಾಡಿದಾರ? ಸ್ವೀಕೃತಿ ಪತ್ರ ಕೊಟ್ಟಿದ್ದಾರೆ. ವಿಚಾರಣೆ ಮಾಡಬೇಕು ಅಂತ ಅರ್ಜಿಯಲ್ಲಿ ನಮೂದು ಇದೆ. ಇದು ವಿಚಾರಣೆ ಮಾಡಿದಾರ ಇಲ್ವಾ ನೋಡಿ. ಹಾಂ, ಕೂತ್ಕೊಳ್ಳಿ, ಇಲ್ಲ ಕೂತ್ಕೊಳ್ಳಿ. ಹಾಂ ಆಯ್ತು, ನಿಮಗೆ ರೆಫರ್ ಮಾಡ್ತೀನಿ. ಇದು ಇವು ಎಕ್ಸಾಮಿನ್ ಆ್ಯಂಡ್ ಅಕಸ್ಮಾತ್ ಆ ಥರ ಏನಾದ್ರು ಇದ್ದರೆ ಇವು ರೆಫರ್ ಇಟ್ಟು. ಎ ಡಿ ಸಿ ಎಲ್ಲಿದ್ದಾರೆ? ಬೇಡ ಬೇಡ, ನೋಡಿದೆ. ಪೊಲೀಸ್ನವ್ರ ಮೇಲೆ ನಮಗೆ ಕ್ರಮ ತಗೊಳ್ಳಿಕ್ಕೆ ಅದೊಂದು ಬೇರೆ ಕಮಿಟಿ ಮಾಡಿದ್ದೀವಿ, ಆ ಕಮಿಟಿ ಮುಂದೆ ಕಳಿಸ್ಕೊಡ್ತೀನಿ. ಹ್ಞೂ, ಗೌರ್ಮೆಂಟ್ ಜಮೀನಾ? ಸರ್ಕಾರಿ ಜಮೀನಿನಲ್ಲಿ ಖಾದಿ ಗ್ರಾಮೋದ್ಯೋಗ ಸಂಘ ಅವರಿಗೆ ಗ್ರ್ಯಾಂಟ್ ಮಾಡಿದಾರ? ಅದು ಮಾಡಿ, ಪರ್ಮಿಷನ್ ಇಲ್ಲ ಅಂದರೆ ತಾಚ್ಕ್ ಹಾಕ್ಸ್ಬೇಕು. ಗ್ರಾಮ ಪಂಚಾಯತಿಲಿ ಪರ್ಮಿಷನ್ ತಗೊಂಡೆ ಹಾಕ್ಬೇಕು ಸರ್ ಅದು. ಅಲ್ಲಪ್ಪ, ಈವನ್ ಅದರ್ವೈಸ್ ಇಟ್ ಈಸ್ ಎ ಗೌರ್ಮೆಂಟ್ ಲ್ಯಾಂಡ್. ಅವ್ರು ಹೇಳೋದು ಫಸ್ಟ್ ಯು ಹ್ಯಾವ್ ಟು ಅಸರ್ಟೈನ್ ವೆದರ್ ಇಟ್ ಈಸ್ ಎ ಗೌರ್ಮೆಂಟ್ ಲ್ಯಾಂಡ್ ಆರ್ ನಾಟ್. ಇಫ್ ಇಟ್ ಈಸ್ ಇನ್ ದಿ ಗೌರ್ಮೆಂಟ್ ಲ್ಯಾಂಡ್ ವಿತ್ ವಾಟ್ ಅಥಾರಿಟಿ ಈಸ್ ಡೂಯಿಂಗ್, ಇಲ್ಲಾಂದರೆ ತಾಚ್ಕ್ ಹಾಕ್ಬೇಕು. ಒಂದು ನೋಟಿಸ್ ಕೊಡಬೇಕು, ಇಲ್ಲಿಗೆಲ್ಲ ಇದ್ದೀರಾ ಅಂತಂದು. ಅವ್ನು ಕಂಪ್ಲೇಂಟ್ ಮಾಡಲಿಲ್ಲ ಅಂದರೆ ಕ್ಲೋಸ್. ಅವ್ನು ಏನೇನಿದೆ ದಾಖಲೆಗಳು ತಂದು ಕೊಡ್ರಿ. ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು, ಗ್ರಾಮ ಪಂಚಾಯತಿ ಇಒ, ನಿಮ್ಮಿಬ್ಬರನ್ನು ಪಾರ್ಟಿ ಮಾಡ್ಕೋತೀವಿ. ಖಾದಿ ಗ್ರಾಮೋದ್ಯೋಗ ಇಲಾಖೆ ಅಧಿಕಾರಿಗಳು, ಖಾದಿ ಗ್ರಾಮೋದ್ಯೋಗ ಜುಡೇ ರಹೇಗಾ ಆಪ್ಕೆ ಅಪ್ನೆ ಚಾನಲ್ ಬಿಜಾಪುರ್ ಸಮಯಕ್ಕೆ ಸಾಥ್.